ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ವಕೀಲರು ಹಾಗೂ ಹೋರಾಟಗಾರರಾದ ಪ್ರಶಾಂತ್ ಭೂಷಣ್ ಅವರ ಎರಡು ಟ್ವೀಟ್ ಬಳಸಿಕೊಂಡು ನ್ಯಾಯಾಂಗ ನಿಂದನೆ ಕೇಸ್ ಅಡಿಯಲ್ಲಿ ತಪ್ಪಿತಸ್ಥರೆಂದು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರುವುದು ಖಂಡನೀಯವಾಗಿದೆ ಕೂಡಲೇ ಮರುಪರಿಶೀಲನೆ ಮಾಡಬೇಕೆಂದು ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ್ ಆಗ್ರಹಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಟ್ವೀಟ್ಗಳಿಗಾಗಿ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರನ್ನು ನ್ಯಾಯಾಲಯ ನಿಂದನೆ ಆರೋಪದಲ್ಲಿ ದೋಷಿ ಎಂದು ಸರ್ವೋಚ್ಚ ನ್ಯಾಯಾಲಯವು ಘೋಷಣೆ ಮಾಡಿರುವುದು ನಿದುಃಖಕರ ಸಂಗತಿಯಾಗಿದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅಭಿವ್ಯಕ್ತ ಸ್ವಾತಂತ್ರ್ಯದ ಮೇಲಿನ ಪ್ರಹಾರವಾಗಿದೆ ಎಂದರು ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಗ್ಗಟ್ಟಾಗಿ ಪ್ರಶಾಂತ್ ಭೂಷಣ್ ಅವರನ್ನು ಬೆಂಬಲಿಸಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನಾಳೆ ಧಾರವಾಡದಲ್ಲಿ ಸುಪ್ರೀಂ ಕೋರ್ಟ್ ಮರುಪರಿಶೀಲನೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೇಳಿದರು ಗೊತ್ತಿದ್ದ ಹಾಗೆ ನಮ್ಮ ಸುಪ್ರೀಂ ಕೋರ್ಟದ ಜಸ್ಟಿಸ್ ಅರುಣ ಮಿಶ್ರಾ ಅವರ ನೇತೃತ್ವದ ಮೂರು ಜಡ್ಜ್ ಬೆಂಚ್ ಇದೇ ತಿಂಗಳು 14ನೇ ತಾರೀಕಿನ ದಿವಸ ಪ್ರಶಾಂತ್ ಭೂಷಣ್ ಅವರು ಎರಡು ಟ್ವೀಟ್ ಏನು ಮಾಡಿದರು ಒಂದು ನಮ್ಮ ಇವತ್ತಿನ ಮುಖ್ಯ ನ್ಯಾಯಾಧೀಶರಂಥ ಬೋಬ್ಡೆ ಅವರ ಬಗ್ಗೆ ಇನ್ನೊಂದು ನಮ್ಮ ದೇಶದೊಳಗೆ ಕಳೆದ ನಾಲ್ಕು ಮಂದಿ ಚೀಫ್ ಜಸ್ಟಿಸ್ಸು ಮತ್ತು ಸುಪ್ರೀಂ ಕೋರ್ಟ್ ನಮ್ಮ ಪ್ರಜಾಪ್ರಭುತ್ವದ ವಿನಾಶದಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಎರಡೇನೋ ಅವರು ಟ್ವೀಟ್ ಮಾಡಿದ್ರು ಅದರ ವಿರುದ್ಧ ಎಲ್ಲ ಅದನ್ನು ಜಾಗೃತ ಮಾಡೋದು ಅವರ ಸಂವಿಧಾನಬದ್ಧ ಕರ್ತವ್ಯವನ್ನು ಮಾಡುವ ಹಾಗೆ ಮಾಡೋದು ಮೊಟ್ಟ ಮೊದಲನೆಯದಾಗಿ ಸುಪ್ರೀಂ ಕೋರ್ಟದ ನ್ಯಾಯಾಧೀಶರದ್ದು ಎರಡನೇದಾಗಿ ವಕೀಲರು ಮೂರನೇದಾಗಿ ಸುಪ್ರೀಂ ಕೋರ್ಟ್ದಿಂದ ನಮ್ಮ ದೇಶದಲ್ಲಿ ನ್ಯಾಯ ಪಡೆಯುವ ಹೋರಾಟದೊಳಗೆ ಉದಾಹರಣಾರ್ಥವಾಗಿ ಅಕ್ರಮ ಗಣಿಗಾರಿಕೆ ಸಮಗ್ರವಾಗಿ ಒಂದು ವರ್ಷ ನಿಷೇಧ ಆಯಿತು ಎಲ್ಲ ಗ್ಯಾಂಗು ಇನ್ಕ್ಲೂಡಿಂಗ್ ಅದರ ಕಿಂಗ್ ಪಿನ್ನು ಗಾಲಿಡಿ ಜನಾರ್ದನ್ ರೆಡ್ಡಿ IAS IFS ರಾಜಕಾರಣಿಗಳು ಒಂದು ಕ್ರಿಮಿನಲ್ ಗ್ಯಾಂಗು ಎಲ್ಲರೂ ಜೈಲಿಗೆ ಹೋಯಿತು 15,000 ಕೋಟಿ ರೂಪಾಯಿ ಇವತ್ತು ಗಣಿಬಾತ ಜನರಿಗೆ ಮತ್ತು ಪರಿಸರ ಪರಿಸ್ಥಿತಿಯನ್ನು ಸಲುವಾಗಿಟ್ಟಿದ್ದಾರೆ ಇದು ಸುಪ್ರೀಂ ಕೋರ್ಟ್ ಮಾಡಬೇಕಾದಂಥ ಕೆಲಸ ಮಾಡಿದೆ ಆದರೆ ಇವತ್ತು ಈ ನಮ್ಮ ಎಕ್ಸಿಕ್ಯೂಟಿವ್ ಅವರಿಗೆ ಅವ್ರದ್ದೇನೊಂದು ಬುಲ್ಡೋಸಿಂಗ್ ಇದೆ ಅವ್ರದ್ದೇನೊಂದು ಸುಪ್ರೀಂ ಕೋರ್ಟನ್ನ ಗ್ರಾಂಟೆಡ್ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಈಗ ಇಲೆಕ್ಟ್ರಲ್ ಬಾಂಡ್ಸ್ ಒಳಗೆ 90% ಹಣ BJPಗೆ ಹೋಗಿದೆ ಅನ್ನೋದನ್ನ ವಿಶ್ಲೇಷಣೆಯಿಂದ ನಮ್ಮ ಗೆಳೆಯ ನಿತಿನ್ ಸೇಠಿ ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ದೊಳಗೆ ಪ್ರಶಾಂತ್ ಭೂಷಣ್ ಕೊಟ್ಟು ಹೇಳಿದರೆ ನಮ್ಮ ಸುಪ್ರೀಂ ಕೋರ್ಟ್ಗೆ ಕೂಡಲೇ ತಡೆಯಾಜ್ಞೆ ಮಾಡಬೇಕು ಅನ್ನುವಂಥದ್ದು ಧೈರ್ಯ ಇಲ್ಲ ಯಾಕೆ ಹಿಂಗಾಗ್ತಾ ಇದೆ ಅದಕ್ಕೆ ಈಗೇನು ನೀವು ಮಾಡಿದ್ರಿ ಇದು ಇವ್ರದ್ದು ವಾಕ್ ಸ್ವಾತಂತ್ರ್ಯದ ಪ್ರಶ್ನೆ ಇದೆ ಯಾಕಂದ್ರೆ